ಚುನಾವಣಾ ರಣರಂಗದಲ್ಲಿ ಜೋರಾಗ್ತಾ ಇದೆ ಡಿ ಕೆ ಹಾಗೂ ಎಚ್ಡಿ ಕೆ ವಾರ್. ಎಸ್, ಮಂಡ್ಯ ಜಿಲ್ಲೆಯಲ್ಲಿ ಡೈನಮೈಟ್ ಸಿಡಿಸಿದ್ದಾರೆ ಡಿ ಕೆ ಶಿವಕುಮಾರ್. ಕರ್ನಾಟಕದ ಚುನಾವಣಾ ಕಾವಿದೆಯಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದ ಚಿತ್ತ ಕರ್ನಾಟಕ ಚುನಾವಣೆ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಡೈನಮೈಟ್ ಸಿಡಿಸಿದ್ದಾರೆ ಡಿ ಕೆ ಶಿವಕುಮಾರ್. ಒಕ್ಕಲಿಗರ ನೆಲದಲ್ಲಿ ಎಚ್ಡಿಟಿ ಫ್ಯಾಮಿಲಿ ವಿರುದ್ಧ ಕನಕಪುರ ಬಂಡೆ ಸಿಡಿದಿದೆ. ನನ್ನ ಮೇಲೆ ಐಟಿ ईडी ದಾಳಿಗೆ ಎಚ್ಡಿ ದೇವೇಗೌಡ, ಎಚ್ಡಿ ಕುಮಾರಸ್ವಾಮಿ ಕಾರಣ ಅಂತ ಹೇಳಿದ್ದಾರೆ. ಪ್ರಜಾಧ್ವನಿ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ರು. जेडीएस ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾಗಮಂಗಲದಲ್ಲಿ ಭಾಷಣದ ವೇಳೆ ದಳಪತಿಗಳ ವಿರುದ್ಧ ಡಿಕೆಶಿ ನೇರವಾಗಿ ಕಿಡಿಕಾರಿದ್ರು. ಚುನಾವಣಾ ರಣಾಂಗಣದಲ್ಲಿ ಡಿಕೆ ಹಾಗೂ ಎಚ್ಡಿಕೆ ವಾರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇವ್ರ ಮೇಲೆ ಅವರು, ಅವರ ಮೇಲೆ ಇವರು ಮಾತುಗಳು, ಆರೋಪ ಪ್ರತ್ಯಾರೋಪಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನಾಗಮಂಗಲದಲ್ಲಿ ಭಾಷಣ ಮಾಡುವಂಥ ವೇಳೆ ನನ್ನ ಮೇಲೆ ಐಟಿ ಅಥವಾ ಇಡಿ ದಾಳಿ ಆಗ್ತಾ ಇದ್ರೆ ಅದು ಎಚ್ಡಿ ದೇವೇಗೌಡ ಮತ್ತು ಎಚ್ಡಿ ಕುಮಾರಸ್ವಾಮಿ ಅವರೇ ಅದಕ್ಕೆ ಕಾರಣ ಅಂತ ಹೇಳಿ ಪ್ರಜಾಧ್ವನಿ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಗಂಭೀರವಾಗಿ ಆರೋಪ ಮಾಡಿದ್ರು.